ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿನ್ಸ್ ಪೋರ್ಟಲ್ ಚಾನಲ್ ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅತಿ ಶೀಘ್ರದಲ್ಲೇ ಬರುವಂತ ಏಳನೇ ರಾಜ್ಯ ವೇತನ ಆಯೋಗದ ಒಂದು ಬೃಹತ್ ನ್ಯೂಸ್ ನಿಮಗಾಗಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ವೀಕ್ಷಕರೇ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಎಂಪ್ಲಾಯೀಸ್ ಅಂಡ್ ಪೆನ್ಷನರ್ಸ್ಗೆ ಒಂದು ದೊಡ್ಡ ಬೃಹತ್ ಬೊನಾಲ್ ಅಂತಾನೆ ಹೇಳ್ಬಹುದು ಇದೊಂದು ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ ವೀಕ್ಷಕರೇ ಏಳನೇ ರಾಜ್ಯ ವೇತನ ಆಯೋಗ ಎರಡ್ ಸಾವಿರದ ಇಪ್ಪತ್ ಮೂರು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಅಂದ್ರೆ ಈ ವರ್ಷದ ಹೊಸ ವರ್ಷದ ಸಾಲಿನಲ್ಲಿ ನೂತನ ಸರ್ಕಾರದಿಂದ ನೂತನ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರಿಂದ ನಮ್ಮ ನೌಕರರಿಗೆ ಪಿಂಚಣಿದಾರರಿಗೆ ಅವರ ವೇತನದಲ್ಲಿ ಬೃಹತ್ ಬದಲಾವಣೆಯ ಎಕ್ಸ್ಪೆಕ್ಟೇಷನ್ ಕೂಡ ನಾವು ಮಾಡ್ಬೇಕಾಗತ್ತೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ನೌಕರರ ಪಿಂಚಣಿದಾರರಿಗೆ ಏರಿಕೆ ಆಗುವಂತ ಸ್ಯಾಲರಿ ಡಿ ಅಂದ್ರೆ ವೇತನ ಮತ್ತು ತುಟ್ಟಿ ಭತ್ತೆಯ ಸಮಗ್ರ ಚಿತ್ರಣ ಇವತ್ತಿನ ವಿಡಿಯೋದಲ್ಲಿ ಅಡಗಿರುತ್ತೆ ಹೈಕ್ ಇನ್ಫಾರ್ಮೇಶನ್ ಆಫ್ ಸೆವೆಂತ್ ಪೇ ಕಮಿಷನ್ ಇನ್ ಕರ್ನಾಟಕ ಗವರ್ಮೆಂಟ್ ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ ವೀಕ್ಷಕರೇ ಯಾರು ಸ್ಕಿಪ್ ಮಾಡಬೇಡಿ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಎಸ್ಪೆಷಲಿ ಈಗ ಆಯ್ಕೆ ಆಗಿರುವಂತಹ ಅಭ್ಯರ್ಥಿಗಳು ಜಿ ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳು ಮತ್ತು ಪ್ರಥಮ ದರ್ಜೆ ಆಯ್ಕರು ಅಂದ್ರೆ ಡಿ ಎ ಅಭ್ಯರ್ಥಿಗಳಿಗೆ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಮಾಹಿತಿಯಾಗಿರುತ್ತೆ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಸೈಡ್ ಒಂದು ಬೆಲ್ ಬಟನ್ ಬರುತ್ತೆ ಅಂದ್ರೆ ಒಂದು ಗಂಟೆ ತರ ಒಂದು ಚಿತ್ರ ಬರುತ್ತೆ ಅದನ್ನು ನೀವು ಆಲ್ ಅಂತ ಆನ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ನಲ್ಲಿ ನಲ್ಲಿ ಮಾಡುವ ಎಲ್ಲ ವಿಡಿಯೋಗಳು ಪಟ್ಟನೆ ರಿಫ್ಲೆಕ್ಟ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ಒಳ್ಳೆಯ ಇನ್ಫಾರ್ಮೇಶನ್ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ನಂತರ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮೂಲಕ ಪ್ರೋತ್ಸಾಹ ಕೊಡಿ ಮತ್ತು ನಿಮ್ಗೆ ಕುಂದು ಕುಂದುಕೊರತೆ ಇದ್ರೆ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ವೀಕ್ಷಕರೇ ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ನೀವು ನನ್ನ ಸಂಪರ್ಕದಲ್ಲಿ ಕೂಡ ಇರಬಹುದು ಮತ್ತು ಅಲ್ಲಿ ಕೂಡ ನೀವು ಪ್ರಶ್ನೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ಒದಗಿಸುವ ಜವಾಬ್ದಾರಿ ನಂದಾಗಿರುತ್ತೆ ವೀಕ್ಷಕರೇ ಹಾಗಾದ್ರೆ ನಿಮ್ಮ ಸಮಯ ವ್ಯರ್ಥ ಮಾಡದೆ ಏಳನೇ ರಾಜ್ಯ ವೇತನ ಆಯೋಗದ ಇದೊಂದು ಬೃಹತ್ ಅಪ್ಡೇಟ್ ನಿಮ್ಮ ಮುಂದೆ ನಾನು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಸಂಪೂರ್ಣವಾದ ಮಾಹಿತಿ ತಿಳಿಯಲು ಸಂಪೂರ್ಣ ವಿಡಿಯೋ ನೀವು ವೀಕ್ಷಣೆ ಮಾಡಲೇಬೇಕಾಗತ್ತೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಈ ಬ್ರೇಕಿಂಗ್ ನ್ಯೂಸ್ ಏನಿದೆ ಅಂತ ಈಗ ಹೇಳ್ತೀನಿ ನೋಡಿ ಆತ್ಮೀಯ ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ಅತಿ ಶೀಘ್ರದಲ್ಲಿ ಜಾರಿಯಾಗುವಂತ ಏಳನೇ ರಾಜ್ಯ ವೇತನ ಆಯೋಗದ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಸೆವೆಂತ್ ಪೇ ಮ್ಯಾಟ್ರಿಕ್ಸ್ ಟೇಬಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಲ್ಲಿ ವೇತನ ಶ್ರೇಣಿ ಏಳರಲ್ಲಿ ಬರುವಂತ ನೌಕರರಿಗೆ ಅಂದ್ರೆ ಪ್ರಾರಂಭಿಕ ವೇತನ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ಅಂದ್ರೆ ಇದು ಎಫ್ಡಿ ಎ ಮತ್ತು ಜಿ ಪಿ ಎಸ್ ಟಿ ಆರ್ ಅಂದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ನೇಮಕಾತಿ ಆಗುವಂತಹ ಅಭ್ಯರ್ಥಿಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಈ ವೇತನ ಶ್ರೇಣಿ ಏಳರಲ್ಲಿ ಬರುವಂತ ನಮ್ಮ ನೌಕರರಿಗೆ ಅವರ ವೇತನ ಏಳನೇ ರಾಜ್ಯ ವೇತನ ಆಯೋಗ ಜಾರಿಯಾದರೆ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಜಾರಿಯಾದ್ರೆ ಅವರಿಗೆ ಎಷ್ಟು ವೇತನ ಸಿಗತ್ತೆ ಇದೊಂದು ಲೆಕ್ಕಾಚಾರ ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ ಈ ಸೆವೆಂತ್ ಪೇ ಕಮಿಷನ್ ಹೊಸ ವರ್ಷದ ಸಾಲಿನಲ್ಲಿ ನಮ್ಮ ನೂತನ ಸರ್ಕಾರದಿಂದ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಒಂದು ನೋಡೋ ಚಿತ್ರಣ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಇಲ್ಲಿ ಮೊದಲನೇ ಕಾಲಂ ಇಂಡೆಕ್ಸ್ ಇದೆ ಅಂದ್ರೆ ಸೀರಿಯಲ್ ನಂಬರ್ ಬೇಸಿಕ್ ಸ್ಯಾಲರಿ ಇರುತ್ತೆ ಎರಡನೇ ಕಾಲಂ ಬೇಸಿಕ್ ಸ್ಯಾಲ್ರಿ ಅಮೌಂಟ್ ಇರುತ್ತೆ ಆಮೇಲೆ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳವಾದಾಗ ತುಟ್ಟಿ ಬತ್ತೆ ಮೂವತ್ತೊಂದರಿಂದ ಮೂವತ್ತೈದು ಪರ್ಸೆಂಟ್ಗೆ ಬದಲಾದಾಗ ನಿಮ್ಮ ಡಿ ಎ ಕೂಡ ಬದಲಾಗಿರುತ್ತೆ ಆ ಡಿ ಎ ಅಂಕಿಅಂಶ ಕೂಡ ನಿಮಗೆ ಲಭ್ಯ ಇರುತ್ತೆ ಮತ್ತು ತುಟ್ಟಿ ಬತ್ತೆ ಅಂದ್ರೆ ನಿಮ್ಮ ಮೂಲ ವೇತನ ಪ್ಲಸ್ ನಿಮ್ಮ ತುಟ್ಟಿ ಭತ್ತೆ ಕೂಡಿಸಿದಾಗ ಎಷ್ಟು ಮೊತ್ತ ಆಗತ್ತೆ ಮತ್ತು ನಿಮಗೆ ಏಳನೇ ರಾಜ್ಯ ವೇತನದಲ್ಲಿ ನೌಕರರ ಸಂಘದ ಬೇಡಿಕೆಯಂತೆ ಜಾರಿ ಆದರೆ ನಿಮಗೆ ಸಿಗುವಂತಹ ಒಂದು ವೇತನದ ಅತ್ಯಂತ ನಿಖರ ಕನಿಷ್ಠ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರೇ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಬೇಸಿಕ್ ಸ್ಯಾಲರಿ ಮೂಲ ವೇತನ ಪಡೆಯುತ್ತಿರುವ ನೌಕರರಿಗೆ ಅಂದ್ರೆ ಇದು ಪ್ರಾರಂಭಿಕ ವೇತನ ನಮ್ಮ ಸರ್ಕಾರಿ ಎಫ್ ಡಿ ಎ ಮತ್ತು ಜಿ ಪಿ ಎಸ್ ಟಿ ಪದವೀಧರ ಪ್ರಾಥಮಿಕ ಶಾಲಾ ನೇಮಕಾತಿ ಆಗುವಂತ ಅಭ್ಯರ್ಥಿಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಜಾಯ್ನ್ ಆದ ಕೂಡಲೇ ಇವರಿಗೆ ಸದ್ಯಕ್ಕೆ ಸಿಗುವಂತ ಒಂದು ಮೂಲ ವೇತನ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ಮತ್ತು ಇತರೆ ಅಭ್ಯರ್ಥಿಗಳು ಇತರೆ ನೌಕರರು ಅವರಿಗೂ ಕೂಡ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಬೇಸಿದ್ರೆ ಅವರಿಗೆ ಸದ್ಯಕ್ಕೆ ಮೂವತ್ತೈದು ಪರ್ಸೆಂಟ್ ತುಟ್ಟಿ ಬತ್ತೆ ಡಿ ಎನ್ ಎಸ್ ಸೆಲೆವೆನ್ಸ್ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತೆಂಟಕ್ಕೆ ಬದಲಾಗಿದೆ ವೀಕ್ಷಕರೇ ಹಿಂದೆ ಮೂವತ್ತೊಂದು ಪರ್ಸೆಂಟ್ಗೆ ಎಂಟು ಸಾವಿರದ ಎಷ್ಟೋ ಚಿಲ್ಲರೆ ಇತ್ತು ಈಗ ಒಂಬತ್ತು ಸಾವಿರದ ಆರ್ನೂರ ಎಪ್ಪತ್ತೆಂಟು ರೂಪಾಯಿ ಆಗಿದೆ ಮತ್ತು ಈ ಡಿ ಎ ಮತ್ತು ಬೇಸಿಕ್ ಅನ್ನು ಕೊಡಿಸಿದಾಗ ಮೂವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಆದ್ರೆ ಇವರಿಗೆ ಏಳನೇ ರಾಜ್ಯ ವೇತನ ಆಯೋಗದಲ್ಲಿ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ಜಾರಿಯಾಗಿದ್ರೆ ಅವರ ಖಾತೆಗೆ ಜಮೆ ಆಗುವ ವೇತನ ನಲವತ್ತೇಳು ಸಾವಿರದ ಎಂಬತ್ತೆಂಟು ರೂಪಾಯಿ ಆಗುವ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಇಲ್ಲಿ ನಮಗೆ ಮಾಹಿತಿ ದೊರಕಿದೆ ವೀಕ್ಷಕರ ಅದರಂತೆ ಬೇಸಿಕ್ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಹೋಗಿ ಒಂಬತ್ತು ಸಾವಿರದ ಒಂಬೈನೂರ ಐದಕ್ಕೆ ಮೂವತ್ತೈದು ಪರ್ಸೆಂಟ್ಗೆ ಸದ್ಯಕ್ಕೆ ಸಿಗ್ತಾ ಇದೆ ಮೂವತ್ತೆಂಟು ಸಾವಿರದ ಏಳ್ನೂರ ಐದು ರೂಪಾಯಿ ಬೇಸಿಕ್ ಪ್ಲಸ್ ಡಿ ಎ ಮತ್ತು ಏಳನೇ ವೇತನ ಆಯೋಗದಲ್ಲಿ ನಲವತ್ತೆಂಟು ಸಾವಿರದ ಒಂದೂರ ತೊಂಬತ್ತೈದು ರೂಪಾಯಿ ಆಗುವ ಸಾಧ್ಯತೆ ಕೂಡ ಇದೆ ಅಂತಾನೆ ಇಲ್ಲಿ ನಮಗೆ ಮಾಹಿತಿ ಸಿಗ್ತಾ ಇದೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತ ಬೇಸಿಕ್ ಇರುವವರಿಗೆ ಹತ್ತು ಸಾವಿರದ ಒಂದೂರ ಮೂವತ್ತ್ ಮೂರು ರೂಪಾಯಿ ಡಿ ಎ ಮೂವತ್ತೊಂಬತ್ತು ಎಂಬತ್ ಮೂರು ರೂಪಾಯಿ ಬೇಸಿಕ್ ಪ್ಲಸ್ ಡಿ ಆದ್ರೆ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಎರಡು ರೂಪಾಯಿ ಸೆವೆನ್ ಪೇ ಕಮಿಷನ್ ಏಳನೇ ರಾಜ್ಯ ವೇತನ ಆಯೋಗದಲ್ಲಿ ಸಿಗಬಹುದಾದ ಒಂದು ವೇತನದ ಅಂಕಿಅಂಶ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ವೀಕ್ಷಕರೇ ಅದೇ ರೀತಿ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿ ಬೇಸಿಕ್ ಇದ್ದವರಿಗೆ ಕ್ರಮ ಸಂಖ್ಯೆ ನಾಲ್ಕು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ವೇತನ ಶ್ರೇಣಿ ಏಳರಲ್ಲಿ ಬರುವಂತ ನೌಕರರಿಗೆ ಹತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಡಿ ಎನ್ ಎಸ್ ಅಲೆವೆನ್ಸ್ ಅದಕ್ಕೆ ಸಿಗ್ತಾ ಇದೆ ಈ ಡಿ ಎನ್ ಎಸ್ ಅಲೆವೆನ್ಸ್ ಪ್ಲಸ್ ಮೂಲ ವೇತನವನ್ನು ಕೂಡಿಸಿದಾಗ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆದರೆ ಇವರಿಗೆ ಏಳನೇ ರಾಜ್ಯ ವೇತನ ಆಯೋಗದಲ್ಲಿ ಐವತ್ತು ಸಾವಿರದ ನಾಲ್ಕುನೂರ ಒಂದು ಈ ಐವತ್ತು ಸಾವಿರದ ನಾಲ್ಕುನೂರ ಒಂದನ್ನು ಒಂದು ರೌಂಡ್ಅಪ್ ಮಾಡಿ ಒಂದು ಡಿಜಿಟ್ಗೆ ಫಿಕ್ಸ್ ಮಾಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ವೀಕ್ಷಕರೇ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬಿಸಿಕಿರುವವರು ಕ್ರಮ ಸಂಖ್ಯೆ ಐದರಲ್ಲಿ ವೇತನ ಶ್ರೇಣಿ ಏಳರಲ್ಲಿ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬಿಸಿರುವವರಿಗೆ ಹತ್ತು ಸಾವಿರದ ಆರುನೂರ ಇಪ್ಪತ್ತ್ ಮೂರು ರೂಪಾಯಿ ತುಟ್ಟಿ ಭತ್ತೆ ಸದ್ಯಕ್ಕೆ ಸರ್ಕಾರ ಕೊಡ್ತಾ ಇದೆ ಈ ಮೂಲ ವೇತನ ಪ್ಲಸ್ ತುಟ್ಟಿ ಭತ್ತೆ ಕುಡಿಸಿದಾಗ ನಲವತ್ತು ಸಾವಿರದ ಒಂಬತ್ನೂರ ಎಪ್ಪತ್ಮೂರು ರೂಪಾಯಿ ಆದ್ರೆ ಐವತ್ತೊಂದು ಸಾವಿರದ ಆರುನೂರ ಎಂಬತ್ಮೂರು ರೂಪಾಯಿ ಸೆವೆಂತ್ ಪೇ ಕಮಿಷನ್ ಅಲ್ಲಿ ಇವರಿಗೆ ಲಭಿಸಬಹುದಾದ ಒಂದು ವೇತನದ ಅಂಕಿಅಂಶ ನಿಮಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮ್ಮ ಸರದಿ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹ್ಕೊಂಡ್ಬಿಟ್ಟು ನೀವು ಆನ್ಲೈನ್ ಕೂಡ ಮಾಡ್ಕೋಬಹುದು ಕ್ರಮಸಂಖ್ಯೆ ಆರು ಮೂವತ್ತೊಂದು ಸಾವಿರದ ಒಂದೂರು ರೂಪಾಯಿ ಬೇಸಿಗೆ ಹತ್ತು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಡಿಎ ಈ ಡಿ ಎ ಪ್ಲಸ್ ಬೇಸಿಕ್ ಕುಡಿಸಿದಾಗ ನಲವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೈದು ರೂಪಾಯಿ ಆದರೆ ಇವರಿಗೆ ಸೆವೆಂತ್ ಪೇ ಕಮಿಷನ್ ಐವತ್ತೆರಡು ಸಾವಿರದ ರೂಪಾಯಿ ವೇತನ ಸಿಗುವ ಎಲ್ಲಾ ದಟ್ಟ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದೆ ಮೂವತ್ತೊಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕ್ರಮ ಸಂಖ್ಯೆ ಏಳರಲ್ಲಿ ಬರುವಂತಹ ಈ ಬೇಸಿಕ್ ಸ್ಯಾಲರಿ ವೇತನ ಶ್ರೇಣಿ ಏಳು ಪೇ ಸ್ಕೇಲ್ ಸೆವೆನ್ ನಲ್ಲಿ ಬರುವಂತಹ ಒಂದು ಬೇಸಿಕ್ಗೆ ಹನ್ನೊಂದು ಸಾವಿರದ ಒಂದೂರ ನಲವತ್ತೆಂಟು ರೂಪಾಯಿ ಡಿ ಎ ಇದನ್ನು ಮೂಲ ವೇತನದಲ್ಲಿ ವಿಲೀನಗೊಳಿಸಿದಾಗ ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ನಲವತ್ ಮೂರು ಸಾವಿರ ರೂಪಾಯಿ ಬೇಸಿಕ್ ಪ್ಲಸ್ ಡಿ ಆದರೆ ಇಲ್ಲಿ ಐವತ್ನಾಲ್ಕು ಸಾವಿರದ ಏಳುನೂರ ನಲವತ್ತೊಂದು ರೂಪಾಯಿ ಒಂದು ವೇತನ ಒಂದು ಸ್ಯಾಲ್ರಿ ಇವರಿಗೆ ಸೆವೆಂತ್ ಪೇ ಕಮಿಷನ್ ಅಲ್ಲಿ ಕ್ರೆಡಿಟ್ ಆಗುವ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ವೇತನ ಶ್ರೇಣಿ ಏಳರಲ್ಲಿ ಬರುವಂತ ನೌಕರರಿಗೆ ನಾನು ಕೊಡ್ತಾ ಇರುವಂತಹ ಈ ಟೇಬಲ್ ಮುಖಾಂತರ ಕೊಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮ್ಗೆ ಅನಲೈಸ್ ಮಾಡೋಕ್ಕೆ ಮಾತ್ರ ಸರ್ಕಾರ ಅಧಿಕೃತವಾಗಿ ಏಳನೇ ರಾಜ್ಯ ವೇತನ ಆಯೋಗ ಜಾರಿ ಮಾಡಿದ ನಂತರ ಬಿಡುಗಡೆ ಮಾಡುವ ಅಂಕಿಅಂಶಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗುತ್ತೆ ಆದರೆ ಇಲ್ಲಿ ನಿಖ ಸ್ಪಷ್ಟತೆ ಮತ್ತು ನಿಖರತೆಯನ್ನು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ ಸರ್ಕಾರ ಭತ್ತೆಗಳು ಫಿಟ್ಮೆಂಟ್ ಫ್ಯಾಕ್ಟರಿಗಳಲ್ಲಿ ಇನ್ನಿತರ ಭತ್ತೆಗಳಲ್ಲಿ ಏನಾದರೂ ವೇರಿಯೇಷನ್ ಮಾಡಿದರೆ ಮಾತ್ರ ಡೇಟಾ ಅಲ್ಟ್ರೇಷನ್ ಆಗುವ ಸಾಧ್ಯತೆ ಇರುತ್ತೆ ಇಲ್ಲಿ ಕ್ರಮ ಸಂಖ್ಯೆ ಮುಂದಿನ ಸರದಿ ಮೂವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಬೇಸಿಕ್ ಇರುವವರಿಗೆ ಹನ್ನೊಂದು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಡಿಎ ಈ ಡಿ ಎ ಪ್ಲಸ್ ಬೇಸಿಕ್ ಅನ್ನು ಕುಡಿಸಿದಾಗ ಸಾವಿರದ ಹತ್ತು ರೂಪಾಯಿ ಆದರೆ ಇವರಿಗೆ ಸೆವೆಂತ್ ಪೇ ಕಮಿಷನ್ ಐವತ್ತೈದುವರೆ ಸಾವಿರ ಚಿಲ್ಲರೆಯ ಮೊತ್ತ ಸ್ಯಾಲರಿ ಲಭಿಸುವ ಸಾಧ್ಯತೆಗಳು ಇವೆ ಕ್ರಮ ಸಂಖ್ಯೆ ಒಂಬತ್ತು ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಬೇಸಿಕ್ ಇರುವವರಿಗೆ ಹನ್ನೊಂದು ಸಾವಿರದ ಏಳ್ನೂರ ಎಂಟು ರೂಪಾಯಿ ಡಿ ಎ ಈ ಬೇಸಿಕ್ ಪ್ಲಸ್ ಡಿಎ ನಲವತ್ತೈದು ಸಾವಿರದ ಒಂದೂರ ಐವತ್ತೆಂಟು ಐವತ್ತಾರು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ವೇತನ ಇವರಿಗೆ ಸಿಗ್ತದೆ ಕ್ರಮ ಸಂಖ್ಯೆ ಹತ್ತು ಮೂವತ್ತ್ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಇರುವವರಿಗೆ ಹನ್ನೆರಡು ಸಾವಿರದ ಐದು ರೂಪಾಯಿ ತುಟ್ಟಿ ಭತ್ತೆ ಲೆಕ್ಕಾಚಾರ ಇದೆ ಈ ಮೂವತ್ನಾಲ್ಕು ಸಾವಿರದ ಮುನ್ನೂರು ಪ್ಲಸ್ ಹನ್ನೆರಡು ಸಾವಿರದ ಐದು ರೂಪಾಯಿ ಲೆಕ್ಕ ಕುಡಿಸಿದಾಗ ಬೇಸಿಕ್ ಪ್ಲಸ್ ಡಿ ಎ ಆಗುವುದು ನಲವತ್ತಾರು ಸಾವಿರದ ಮುನ್ನೂರ ಐದು ಆದರೆ ಇವರಿಗೆ ಏಳನೇ ವೇತನದಲ್ಲಿ ಐವತ್ತೆಂಟು ಸಾವಿರದ ನಾಲ್ಕುನೂರ ಹದಿಮೂರು ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಮೂವತ್ತೈದು ಸಾವಿರದ ಮುನ್ ಒಂದೂರ ಐವತ್ತು ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಹನ್ನೆರಡು ಸಾವಿರದ ಮುನ್ನೂರ ಮೂರು ರೂಪಾಯಿ ತುಟ್ಟಿ ಭತ್ತೆಯ ಸದ್ಯಕ್ಕೆ ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಿದಾಗ ಸಿಗ್ತಾ ಇರೋದೆ ಬೇಸಿಕ್ ಪ್ಲಸ್ ಡಿ ಎ ನೋಡಿದಾಗ ನಲವತ್ತೇಳು ಸಾವಿರದ ನಾಲ್ಕುನೂರ ಐವತ್ತ್ ಮೂರು ರೂಪಾಯಿ ಆದರೆ ಐವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಇವರಿಗೆ ಸೆವೆಂತ್ ಪೇಸ್ ಸ್ಯಾಲರಿ ಆಗುವ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದೆ ವೀಕ್ಷಕರ ಇವೆಲ್ಲ ಮಾಹಿತಿಗಳನ್ನು ಅತ್ಯಂತ ಕುಲಂಕುಷವಾಗಿ ಸೂತ್ರದೊಂದಿಗೆ ವಿಲೀನಗೊಳಿಸಿ ಲೆಕ್ಕಾಚಾರ ಮಾಡಲಾಗಿದೆ ಹನ್ನೆರಡು ಕ್ರಮ ಸಂಖ್ಯೆ ಹನ್ನೆರಡರಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಬೇಸಿಕ್ ಇರೋರಿಗೆ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ಡಿ ಎ ಸಿಗ್ತಾ ಇದೆ ನಲವತ್ತೆಂಟು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಪ್ಲಸ್ ಡಿ ಆದರೆ ಅರವತ್ತೊಂದು ಸಾವಿರದ ಮುನ್ನೂರ ಎಂಟು ರೂಪಾಯಿ ಇವರಿಗೆ ವೇತನ ಸಿಗುವ ಎಲ್ಲ ಸಾಧ್ಯತೆ ಇದೆ ಅದೇ ರೀತಿ ಮೂವತ್ತಾರು ಸಾವಿರದ ಮುನ್ನೂರ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನಮ್ಮ ನೌಕರರಿಗೆ ಹನ್ನೆರಡು ಸಾವಿರದ ಒಂಬತ್ತು ನೂರ ಮೂವತ್ತ್ ಮೂರು ರೂಪಾಯಿ ತುಟ್ಟಿ ಭತ್ತೆ ಸದ್ಯಕ್ಕೆ ಸಿಗ್ತಾ ಇದೆ ಮೂವತ್ತೈದು ಪರ್ಸೆಂಟ್ಗೆ ಇದನ್ನು ವಿಲೀನಗೊಳಿಸಿದಾಗ ಮೂಲ ವೇತನದಲ್ಲಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ಮೂರು ರೂಪಾಯಿ ಬೇಸಿಕ್ ಪ್ಲಸ್ ಡಿ ಎ ಆಗುತ್ತೆ ಏಳನೇ ವೇತನದಲ್ಲಿ ಅರವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ರೂಪಾಯಿ ವೇತನ ಸಿಗುವ ಸಾಧ್ಯತೆ ಇದೆ ಅದೇ ರೀತಿ ವೀಕ್ಷಕರ ಮೂವತ್ತೇಳು ಸಾವಿರದ ಒಂಬತ್ನೂರು ರೂಪಾಯಿ ಬೇಸಿಕ್ ಇರುವವರಿಗೆ ಹದಿಮೂರು ಸಾವಿರದ ಏಳುನೂರ ಅರವತ್ತೈದು ರೂಪಾಯಿ ಡಿ ಎ ಈ ಮೂವತ್ತೇಳು ಸಾವಿರದ ಒಂಬತ್ನೂರು ಪ್ಲಸ್ ಹದಿಮೂರು ಸಾವಿರದ ಏಳ್ನೂರ ಅರವತ್ತೈದನ್ನು ಕೂಡಿಸಿದಾಗ ಬೇಸಿಕ್ ಪ್ಲಸ್ ಡಿ ಎ ಆಗುದು ಐವತ್ತೊಂದು ಸಾವಿರದ ಒಂದೂರ ಅರವತ್ತೈದು ರೂಪಾಯಿ ಆದರೆ ಅರವತ್ನಾಲ್ಕುವರೆ ಸಾವಿರ ಚಲರಿ ಇವರಿಗೆ ಸೆವೆನ್ ಪೇ ಕಮಿಷನ್ ನಲ್ಲಿ ಸಿಗಬಹುದಾದ ಒಂದು ವೇತನದ ಅಂಕಿಅಂಶ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಬೇಸಿಗೆ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಡಿ ಎ ಸಿಗ್ತಾ ಇದೆ ಹದಿಮೂರು ಸಾವಿರದ ಮುನ್ನೂ ಒಂಬೈನೂರ ಮೂವತ್ತು ಪ್ಲಸ್ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಮಾಡಿದಾಗ ಬೇಸಿಕ್ ಪ್ಲಸ್ ಡಿ ಎ ಮೂರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆದರೆ ಇವರಿಗೆ ಏಳನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಇವರಿಗೆ ಅರವತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಇಲ್ಲಿ ನಮಗೆ ಮಾಹಿತಿ ಲಭಿಸಿದೆ ನಲವತ್ತು ಸಾವಿರದ ಒಂಬತ್ನೂರು ರೂಪಾಯಿ ಕ್ರಮ ಸಂಖ್ಯೆ ಹದಿನಾರರಲ್ಲಿ ನಲವತ್ತು ಸಾವಿರದ ಒಂಬತ್ನೂರು ರೂಪಾಯಿ ಫಾರ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಬೇಸಿಕ್ ಮೂಲ ವೇತನ ಪಡೆಯುತ್ತಿರುವ ನೌಕರರಿಗೆ ಫೋರ್ಟೀನ್ ತೌಸಂಡ್ ತ್ರೀ ಫಿಫ್ಟೀನ್ ಅಂದ್ರೆ ಹದಿನಾಲ್ಕು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ತುಟ್ಟಿ ಭತ್ತೆ ಅವರಿಗೆ ಸದ್ಯಕ್ಕೆ ಸಿಗ್ತಾ ಇದೆ ಮೂವತ್ತೈದು ಪರ್ಸೆಂಟ್ಗೆ ಐವತ್ತೈದು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಇವರಿಗೆ ಬೇಸಿಕ್ ಅಂದ್ರೆ ಮೂಲ ವೇತನ ಪ್ಲಸ್ ತುಟ್ಟಿ ತುಟ್ಟಿ ಭತ್ತೆ ಕೂಡಿಸಿದಾಗ ಒಂದು ಅಂಕಿಅಂಶ ಬದಲಾಗಿರುತ್ತೆ ಇವರಿಗೆ ಮುಂಬರುವ ದಿನದಲ್ಲಿ ಕೆಲವೇ ತಿಂಗಳಲ್ಲಿ ಜಾರಿಯಾಗುವಂತಹ ಏಳನೇ ವೇತನ ಆಯೋಗದಲ್ಲಿ ಅರವತ್ತೊಂಬತ್ತು ಸಾವಿರದ ರೂಪಾಯಿ ಒಂದು ವೇತನ ಲಭಿಸುವ ಎಲ್ಲಾ ಸಾಧ್ಯತೆಗಳು ಇದೆ ಅಂತಾನೆ ಹೇಳಬಹುದು ನಲವತ್ತೆರಡು ಸಾವಿರ ರೂಪಾಯಿ ಬೇಸಿಕ್ ಇರುವವರಿಗೆ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಡಿ ಎ ಐವತ್ತಾರು ಸಾವಿರದ ಏಳ್ನೂರು ರೂಪಾಯಿ ಬೇಸಿಕ್ ಪ್ಲಸ್ ಡಿ ಎಪ್ಪತ್ತೊಂದುವರೆ ಸಾವಿರ ಚಿಲ್ಲರೆಯ ಮೊತ್ತ ಇವರಿಗೆ ಒಂದು ವೇತನ ಸಿಗುವ ಸಾಧ್ಯತೆ ಇದೇ ರೀತಿ ನಮ್ಮ ಪಿಂಚಣಿದಾರರಿಗೂ ನಿವೃತ್ತ ನೌಕರರಿಗೂ ಅವರ ಬೇಸಿಕ್ ಅವರಿಗೆ ಸಿಗ್ತಾ ಇರುವಂತಹ ವೇತನ ಕೂಡ ಈ ರೀತಿ ಬದಲಾಗ್ತಾ ಹೋಗುತ್ತೆ ವೀಕ್ಷಕರೇ ನಾನು ಇವತ್ತಿನ ವಿಡಿಯೋದಲ್ಲಿ ವೇತನ ಶ್ರೇಣಿ ಏಳರಲ್ಲಿ ಬರುವಂತಹ ನೌಕರರು ಎಸ್ಪೆಷಲಿ ಜಿಪಿ ಎಸ್ಟಿಯ್ ಡಿ ಎ ಅಭ್ಯರ್ಥಿಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆಯ ಇನ್ಫಾರ್ಮೇಶನ್ ಅಭ್ಯರ್ಥಿಗಳಿಗೆ ನಾನು ಕೊಡ್ತಾನೆ ಇರ್ತೀನಿ ವೀಕ್ಷಕರೇ ವಿಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರುನಾಡ ಮಹಿನೀರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಂಬಿಮೋವ ನಿಮ್ಮೆಲ್ಲರ ದಿನ ಶುಭವಾಗಲಿ ನಮಸ್ಕಾರ